here. ದೇವರ ಕೃಪೆಯಿಂದ ನಾವೆಲ್ಲರೂ ಈವಾಗ ಇಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. To celebrate the memorial feast of one of our founder fathers, Papa Noronha. ದೇವರ ಕೃಪೆಯಿಂದ ಈ ಇಗರ್ಜೆಯ ಸ್ಥಾಪನೆಗಾಗಿ ಶ್ರಮಿಸಿದಂತಹ ಸಂತ ನೊರೋನರವರ ಸ್ಮರಣೆಯನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಇವತ್ತು ಈ ದೇವಾಲಯಕ್ಕೆ ಆಗಮಿಸಿದ್ದೇವೆ. I take in intercession and refuge in him to say few words to you. ಆ ಸಂತರ ನಾಮದಲ್ಲಿ ಮಧ್ಯಸ್ಥಿಕೆಯನ್ನು ಯಾಚಿಸುತ್ತಾ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದೆರಡು ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. As you all know, from the time of his life itself, people found that he is a saintly person. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸಂತರ ಪ್ರೀತಿ ಪಾತ್ರರಾಗಿದ್ದ ನಮಗೆಲ್ಲರಿಗೂ ಅವರ ಜೀವನ ಕಾಲದಲ್ಲಿಯೂ ಅವರ ಜೀವನ ಶೈಲಿಯಿಂದಲೂ ಪ್ರಾರ್ಥನೆಯ ರೀತಿಯಿಂದಲೂ ಒಬ್ಬರು ಸಂತರಾಗಿದ್ದರು ಎಂಬುದಾಗಿ ಎಲ್ಲರಿಗೂ ಮನವರಿಕೆಯಾದ ವಿಷಯವಾಗಿದೆ. He has not only founded a school or other institution for the benefit of this community, for the physical upliftment of this community, but also he was a man of prayer, a vision, dedication, who worked hard in prayers and in praxis for a holistic development of our society. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಪ್ರದೇಶದ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸಿದ ಒಬ್ಬ ಸಂತರು ಫಾದರ್ ನೊರೋನರವರು. ಈ ಪ್ರದೇಶದ ಜನರ ಬೆಳವಣಿಗೆಗಾಗಿ ಸ್ಕೂಲುಗಳನ್ನು ಶಾಲೆಗಳನ್ನು ಸ್ಥಾಪಿಸಿದ ಹೊರತಾಗಿಯೂ ಈ ಜನರ ಆತ್ಮೀಕವಾದ ಬೆಳವಣಿಗೆಗಾಗಿಯೂ ಅವರ ಆತ್ಮೀಕವಾದ ಉನ್ನತಿಗಾಗಿಯೂ ಹಗಲಿರುಳು ಶ್ರಮಿಸಿ ಪ್ರಾರ್ಥನಾ ಜೀವನದೊಂದಿಗೆ ತನ್ನ ಜನರಿಗೋಸ್ಕರ ಹಗಲಿರುಳು ಪ್ರಾರ್ಥನೆ ನಡೆಸಿದಂತಹ ಒಬ್ಬರು ಸಂತರು ಪವಿತ್ರ ಆತ್ಮನ ವರದಲ್ಲಿ ನಿಂತುಕೊಂಡು ಅವರು ಪಡೆದಂತಹ ಆ ವರವನ್ನು ತನ್ನ ಜನರಿಗೂ ಸಿಗಬೇಕೆಂಬ ಇಚ್ಛೆಯಿಂದ ಪ್ರಯತ್ನಪಟ್ಟಂತಹ ಒಬ್ಬರು ಸಂತರಾಗಿದ್ದರು. And now, after many decades of his physical death and burial, his spirit is always with us, praying for this community and having all the blessings from above. And that's why we all are gathered together here. ಹಲವು ದಶಕಗಳ ನಂತರವೂ ಅಂದರೆ ಅವರ ಮರಣದ ನಂತರವೂ ಅವರ ಆತ್ಮವು ಇವತ್ತು ನಮಗಾಗಿ ಪ್ರಾರ್ಥಿಸುವುದರಿಂದ ಅವರ ಆತ್ಮವು ನಮಗೋಸ್ಕರ ಮಧ್ಯಸ್ಥಿಕೆ ಯಾಚಿಸುವುದರಿಂದ ಅವರ ಪ್ರಾರ್ಥನೆಯಲ್ಲಿ ಅಭಯವನ್ನು ಇಟ್ಟುಕೊಂಡು ಇವತ್ತು ಇಷ್ಟು ಸಾವಿರ ಮಂದಿ ಅವರ ಪ್ರಾರ್ಥನೆಗೋಸ್ಕರ ಅವರ ನೆನಪನ್ನು ಕೊಂಡಾಡುವ ಸ್ಮರಣೆಯನ್ನು ಕೊಂಡಾಡುವ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯಿಂದ ನಾವೆಲ್ಲರೂ ಇವತ್ತು ಇಲ್ಲಿ ಆಗಿದ್ದೇವೆ. As we have mentioned yesterday also, we all are overwhelmed with the joy, happiness and thankfulness to God. ನಾವು ನಿನ್ನೆ ತಿಳಿಸಿದ ಪ್ರಕಾರ ನಾವು ಯಾವಾಗಲೂ ದೇವರ ಕರ್ತನ ಸನ್ನಿಧಿಯಲ್ಲಿ ಸಂತೋಷದಿಂದಲೂ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ದೇವರ ಸನ್ನಿಧಿಯಲ್ಲಿ ನಾವು ಆಗಿರಬೇಕು. And you know the reason is the great memory of our father Noronha Papa. ಈ ರೀತಿ ನಾವು ಯಾಕೆ ಇರಬೇಕಂದ್ರೆ ಅದಕ್ಕೆ ಒಂದು ಕಾರಣ ಉಂಟು. ನಾವು ಇವತ್ತು ನಮಗೋಸ್ಕರ ತನ್ನ ಜೀವನವನ್ನೇ ಸಮರ್ಪಿಸಿದಂತಹ ಒಬ್ಬ ಸಂತರ ಸ್ಮರಣೆಯನ್ನು ಆಚರಿಸ್ತಾ ಇದ್ದೇವೆ. ಅಂತಹ ಒಂದು ಮಹಾಪುರುಷನನ್ನು ಆ ಒಂದು ಸಂತನನ್ನು ನಮಗೆ ದೇವರು ದಯಪಾಲಿಸುವುದರಿಂದ ಅವನ ಸನ್ನಿಧಿಯಲ್ಲಿ ನಾವು ವಿಶ್ವಾಸದಿಂದಲೂ ಸಂತೋಷದಿಂದಲೂ ಅದೇ ರೀತಿ ಕೃತಜ್ಞತೆಯಿಂದಲೂ ನಾವಿರಬೇಕು. When you people, you have came to the Holy Episcopal Synod of the Malangara Orthodox Syrian Church and reported about this father, reported the prayers and supplications are answered through the intercession with evidences, then the Holy Episcopal Synod of the Church has come to a unanimous decision to recognize, acknowledge and declare Papa Noronha as a blessed person from the community of
the Konkani Christians of Brahmavar. Brahmavara Konkani community Vishwasigalu namma Orthodox sabaya Sunnavadosana samipisida sandarbhadalli Father Noronha ravara bagge tilisi avara madhyasthikeyalli abhayavannu prapisida anekarige avara madhyasthikeyinda avara prarthanegalige uttara labhisida emba vishayavannu namma paramadhyaksharigu ulidantaha ella bishopravarige tilisida sandarbhadalli avaru seridantaha ondu mahasabeyalli avarannu obbaru santaragi ಪ್ರಖ್ಯಾಪಿಸಲಿಕ್ಕೆ ತುಂಬ ಸಂತೋಷದಿಂದ ಅವರು ತೀರ್ಮಾನ ತಗೊಂಡರು. ಅದರ ಫಲವಾಗಿ ಇವತ್ತು ಅವರನ್ನು ಭಾಗ್ಯವಂತರೆಂದು ನಾವು ಸ್ಮರಿಸುತ್ತಾ ಅವರ ಪ್ರಾರ್ಥನೆಯಲ್ಲಿ ಅವರ ಮಧ್ಯಸ್ಥಿಕೆಯಲ್ಲಿ ನಾವು ಅಭಯವನ್ನು ಪ್ರಾಪಿಸಿಕೊಂಡು ಇವತ್ತು ನಾವೆಲ್ಲರೂ ಈ ಸನ್ನಿಧಿಯಲ್ಲಿ ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿದ್ದೇವೆ. ಆ್ಯಂಡ್ ಆಸ್ ಯು ನೋ ಆನ್ ಲಾಸ್ಟ್ ಡಿಸೆಂಬರ್ ದ ಹೆಡ್ ಆಫ್ ದ ಹೋಲಿ ಎಪಿಸ್ಕೋಪಲ್ ಸಿನಡ್ ದ ಸಕ್ಸೆಸರ್ ಆಫ್ ಸೇಂಟ್ ಥಾಮಸ್ ಹಿಸ್ ಹೋಲಿನೆಸ್ Moronmar Basilios Paulus II has visited you, and on his visit he has proclaimed Papa Noronha and also our father Alvares Julius as blessed of the entire church of Malangara. Namagellarigu gottiruvage Malangara Orthodox Sabhaya Paramadhyaksharagiruvantaha ಸಂತ ತೋಮಸರವರಿಂದ ಸ್ಥಾಪಿತವಾಗಿರುವ ಈ ಸಭೆಯ ಉತ್ತರಾಧಿಕಾರಿಯಾಗಿರುವಂತಹ ಪರಮ ಪವಿತ್ರ ಪರಮ ಪೂಜ್ಯ ಬಸೇಲಿಯೋಸ್ ಮಾರ್ತೋಮ ದ್ವಿತೀಯನ್ ಇವರು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಪ್ರಪ್ರಥಮವಾಗಿಯೇ ಬ್ರಹ್ಮಾವರಕ್ಕೆ ಆಗಮಿಸಿ ಇಲ್ಲಿನ ಜನರಿಗೋಸ್ಕರ ಜೀವನವನ್ನೇ ಸಮರ್ಪಿಸಿದಂತಹ ಅವರ ಮಧ್ಯಸ್ಥಿಕೆಯಲ್ಲಿ ಯಾಚಿಸುವಾಗ ಉತ್ತರ ಲಭಿಸ್ತಾ ಇದೆ ಎಂಬ ಮನವರಿಕೆಯನ್ನು ಮಾಡಿಕೊಂಡು ಈ ಇಬ್ಬರು ಪುರುಷರನ್ನು ಸಂತ ಅಲ್ವಾರಿಯಸ್ ಮತ್ತು ಸಂತ ನೊರೋನರವರನ್ನು ಭಾಗ್ಯವಂತರೆಂದು ಪ್ರಖ್ಯಾಪಿಸಿದರು. ದಿಸ್ ಈಸ್ ದ ಫಸ್ಟ್ ಫೀಸ್ಟ್ ಆಫ್ ಪಾಪ ನೊರೋನಾ ಆಫ್ಟರ್ ದ ಅಫೀಷಿಯಲ್ ಡಿಕ್ಲರೇಷನ್ ಬೈ ದ ಚರ್ಚ್ ಆಸ್ ಹೀ ಎ ಸೈಂಟ್ ಆಫ್ ದ ಎಂಟೈರ್ ಮಲಂಗರ ಚರ್ಚ್. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರನ್ನು ಭಾಗ್ಯವಂತರೆಂದು ಪ್ರಖ್ಯಾಪಿಸಿದ ನಂತರದ ಮೊದಲನೆಯ ಪುಣ್ಯ ಸ್ಮರಣೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅವರಲ್ಲಿ ಕಣ್ಣೀರಿನೊಂದಿಗೆ ಮಧ್ಯಸ್ಥಿಕೆಯನ್ನು ಯಾಚಿಸಿದ ದೇವರ ಸನ್ನಿಧಿಯಲ್ಲಿ ನಾವು ಆಗಿರಬೇಕು. ದೋ ಐ ವಾಂಟ್ ಟು ಸ್ಪೀಕ್ ಎ ಲಾಟ್ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೈನ್ಮೆಂಟ್ ಲೆಟ್ ಮೀ ಗಿವ್ ಜಸ್ಟ್ ಒನ್ ಮೆಸೇಜ್ ಫ್ರಮ್ ದ ಲೈಫ್ ಆಫ್ ಪಾಪಾ ನೊರೋನಾ which you can see today's gospel Matthew chapter 10 verse 38 namagellarigu gottiruva hage nanage kottiruvantaha ee parimitavagiruva samayada olage ivattu odi kelidantaha suvartha bhagavanna aashrayisikondu ondu vishayavannu ondu message annu maatra kodlikke nanu ichche padta idene. And he who does not take his cross and follow after me is not worthy of me. ನನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಿದವನು ನನ್ನವನಾಗಲು ಯೋಗ್ಯನಲ್ಲ. The memory of saints, the memory of holy fathers, they are giving us this message. ನಮ್ಮ ಸಂತರ ಸ್ಮರಣೆಯಲ್ಲೂ ನಮ್ಮ ಸಭೆಯನ್ನು ನಡೆಸಿದಂತಹ ಅನೇಕ ಪಿತರ ಸ್ಮರಣೆಯನ್ನು ನಾವು ಕೊಂಡಾಡುವ ಸಂದರ್ಭದಲ್ಲಿ ಅವರ ಜೀವನದಿಂದ ನಾವು ಕಲಿಯಬೇಕಾದ ಒಂದು ಮೆಸೇಜ್ ಆಗಿದೆ. ನನ್ನ ಶಿಲುಬೆಯನ್ನು ಹಿಡಿದುಕೊಂಡು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. ದೇ ಹ್ಯಾವ್ ಲವ್ಡ್ ಜೀಸಸ್ ಕ್ರೈಸ್ಟ್ ಮೋರ್ ದೆನ್ ಎವ್ರಿಥಿಂಗ್ ಸಕಲಕ್ಕಿಂತ ಹೆಚ್ಚಾಗಿ ತಮ್ಮ ಕ್ರಿಸ್ತನನ್ನು ಅವರು ಪ್ರೀತಿಸಿದವರಾಗಿದ್ದರು. ದೇ ಹ್ಯಾವ್ ಲವ್ಡ್ goodness and they have suffered for it until their death. All sort of persecutions, all sort of humilities, whatever it may come in front of them, they suffered unto the last for the glory of the kingdom of God. Namagellarigu gottiruva hage ಈ ಎಲ್ಲ ಮಹಾಪುರುಷರು ಸಂತರು ತನ್ನ ಕರ್ತನನ್ನು ಪ್ರೀತಿಸುತ್ತಾ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕರ್ತನ ನಾಮದಲ್ಲಿ ಮಾಡೋದಕ್ಕೆ ತಮ್ಮನ್ನೇ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಅವರು ಅನೇಕ ಪೀಡನೆಗಳನ್ನು ಅನೇಕ ನೋವುಗಳನ್ನು ಅನೇಕ ವೇದನೆಗಳನ್ನು ಅವರು ಸಹಿಸಿದರು.
ಆದರೂ ಈ ಸಹನೆಯ ಸಂದರ್ಭದಲ್ಲೂ ಆ ವೇಳೆಯಲ್ಲೂ ತಾವು ಮಾಡಿಕೊಳ್ಳುವಂತಹ ಒಳ್ಳೆಯ ಕೆಲಸ ಕಾರ್ಯದಲ್ಲಿ ಮತ್ತೊಮ್ಮೆ ಪ್ರಾಮಾಣಿಕವಾಗಿ ತಮ್ಮನ್ನೇ ಸಮರ್ಪಿಸಿ ಕೊನೆಯ ತನಕ ತಮ್ಮ ಜೀವನದ ಅಂತ್ಯದವರೆಗೂ ತನ್ನ ಕರ್ತನ ನಾಮದ ಮಹಿಮೆಗೋಸ್ಕರ ತಮ್ಮನ್ನೇ ಅವರು ಸಮರ್ಪಿಸಿದರು. ದ ಸೆಲಸ್ ಪೀಪಲ್ ದ ಸೇಂಟ್ಸ್ ದೇ ಹ್ಯಾವ್ ಎ ಕೈಂಡ್ ಆಫ್ ಅನ್ಕಾಂಪ್ರಮೈಸ್ಡ್ ಕ್ಯಾರೆಕ್ಟರ್. ನಮಗೆ ಗೊತ್ತಿರುವ ಹಾಗೆ ಈ ರೀತಿ ಸಮರ್ಪಿಸಿ ದೇವರ ಸನ್ನಿಧಿಯಲ್ಲಿ ಮಧ್ಯಸ್ಥಿಕೆಯನ್ನು ಯಾಚಿಸುವಂತಹ ಸಂತರು ಅವರ ಸ್ವಭಾವವನ್ನು ನೋಡಿದರೆ ಯಾವತ್ತೂ ಕಾಂಪ್ರಮೈಸ್ ಮಾಡುವಂತಹ ಸ್ವಭಾವ ಉಳ್ಳವರಾಗಿದ್ದಿರಲಿಲ್ಲ. ಇಫ್ ಪಾಪ ನೊರೋನಾ ಕಾಂಪ್ರಮೈಸ್ಡ್ ವಿತ್ ದ ಇಶ್ಯೂಸ್ ಆಫ್ ದ ಡೇಸ್ ಹಿ ಕುಡ್ ಹ್ಯಾವ್ ಗೆಟ್ ಮಚ್ ಮಚ್ ಮೆನಿ ಪೊಸಿಷನ್ಸ್ ಬಟ್ ಟೆಂಪರರಿ ಪೊಸಿಷನ್ಸ್ ಆಫ್ ದ ಡೇಸ್ ಹಿ ಕುಡ್ ಹ್ಯಾವ್ ಬೀನ್ ಮಚ್ ರಿಚರ್ ಹಿ ಕುಡ್ ಹ್ಯಾವ್ ಬೀನ್ ಯು ನೋ ಮಚ್ ನೋಯಿಂಗ್ ಪರ್ಸನ್ ಇನ್ ದ ಕಮ್ಯುನಿಟಿ ಇನ್ ಎ ಟೆಂಪರಲ್ ಬೇಸಿಸ್ ಬಟ್ ಹಿ ಡಿಡ್ ನಾಟ್ ಕೇರ್ ದೋಸ್ ಥಿಂಗ್ಸ್ ಆ್ಯಂಡ್ ಹಿ ವಾಸ್ ಕ್ಲಿಯರ್ ಹಿಯರಿಂಗ್ ದ ವಿಷನ್ ಆಫ್ ಗಾಡ್ ಹಿ ವಾಸ್ ಹಿಯರಿಂಗ್ ದ ವರ್ಡ್ ಆಫ್ ದ ಹೋಲಿ ಸ್ಪಿರಿಟ್ ದಟ್ ಹೌ ಶುಡ್ ಹಿ ಲೀಡ್ ಹಿಸ್ ಕಮ್ಯುನಿಟಿ ಟು ಜೀಸಸ್ ಕ್ರೈಸ್ಟ್. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಂತ ನೊರೋನರವರು ಜೀವ ಬದುಕಿದಂತಹ ಕಾಲದಲ್ಲಿ ಆ ದಿನಗಳಲ್ಲಿ ಉಂಟಾದ ಇಶ್ಯೂಸ್ ವಿಷಯಗಳ ಬಗ್ಗೆ ಅವರು ಕಾಳಜಿಯನ್ನು ವಹಿಸಿದರೆ ಒಂದು ವೇಳೆ ಆ ವಿಷಯಗಳನ್ನು ಒಪ್ಪಿಕೊಂಡು ಅವರು ನಿಂತುಕೊಂಡಿದ್ದರೆ ಅವರಿಗೆ ಇವತ್ತು ಅನೇಕ ದೊಡ್ಡ ಸ್ಥಾನಮಾನಗಳು ಲಭಿಸಲು ಸಾಧ್ಯತೆ ಇತ್ತು. ಆದರೂ ಕೂಡ ಆ ಸಂದರ್ಭದಲ್ಲಿ ಕರ್ತನಲ್ಲಿ ತನ್ನನ್ನೇ ಸಮರ್ಪಿಸಿಕೊಂಡು ಪವಿತ್ರ ಆತ್ಮನ ವರದಲ್ಲಿ ನಿಂತುಕೊಂಡು ಅವರು ಕೊಡುವಂತಹ ಆ ಮಾರ್ಗದಲ್ಲಿ ಸಂಚರಿಸಿ ಎಂಬ ಮಾತನ್ನು ಸ್ವೀಕರಿಸಿಕೊಂಡು ಇವತ್ತು ಇಷ್ಟು ದೊಡ್ಡ ಜನತೆಗೆ ಒಳ್ಳೆಯ ವಿಶ್ವಾಸವನ್ನು ಕೊಟ್ಟು ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿ ಇವತ್ತು ನಮಗೋಸ್ಕರ ಕರ್ತನ ಸನ್ನಿಧಿಯಲ್ಲಿ ಮಧ್ಯಸ್ಥಿಕೆಯನ್ನು ಯಾಚಿಸ್ತಾ ಇದ್ದಾರೆ. ದ ಹೋಲಿ ಸ್ಕ್ರಿಪ್ಚರ್ ಸೇಸ್ ಅವರ್ ಲಾರ್ಡ್ ಪ್ರೊಕ್ಲೇಮ್ಸ್ ಇನ್ ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 37 ಆನ್ವರ್ಡ್ಸ್ ಹಿ ಹೂ ಲವ್ಸ್ ಫಾದರ್ ಆರ್ ಮದರ್ ಮೋರ್ ದೆನ್ ಮೀ ಇಸ್ ನಾಟ್ worthy of me and he who loves son or daughter more than me is not worthy of me. Pavitravagiruvanta Bible nalli na oduva prakara Santa Mattayavaru varadanta suvarthe 10ne adhyaya 37 rinda iruvanta vakyavalu na odidre ee reetiyagi na alli otteve nannannu preethisuvudakkinta hechagi tanna tandeyannu athava thaayiyannu preethisuvavanu nannavanagalu yoginalla. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ ಎಂಬುದಾಗಿ ನಾವಲ್ಲಿ ಓದುತ್ತೇವೆ. ಬಿಲವಡ್ ಫ್ರೆಂಡ್ಸ್ ಆಲ್ ಓವರ್ ದ ವರ್ಲ್ಡ್ ನೌಡೇಸ್ ಯು ಕ್ಯಾನ್ ಸಿ ಡಿಫ್ರೆಂಟ್ ಫಾರ್ಮ್ ಆಫ್ ಟೆರರಿಸಮ್ ಇಂಟಾಲರೆನ್ಸ್ ಆ್ಯಂಡ್ ಮೆನಿ ಅದರ್ ಕ್ರೈಸಿಸ್ border issues and so on and so on. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಲೋಕದ ಎಲ್ಲಾ ಕಡೆಯೂ ಹಲವು ರೀತಿಯ ಉಗ್ರವಾದಿಗಳನ್ನು ಹಲವು ರೀತಿಯ ಗಲಭೆಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ಹಲವು ದೇಶಗಳ ನಡೆಯಿರುವಂತಹ ಗಡಿ ವಿಷಯದ ಬಗ್ಗೆಯೂ ಕೂಡ ನಾವಲ್ಲಿ ಮಾಧ್ಯಮದ ಮುಖಾಂತರ ತಿಳಿಯುತ್ತಾ ಇದ್ದೇವೆ. Until the humanity turns to God, the creator, the God of love, we have to suffer these sort of issues and problems every day in our lives. Sneha nidhi agiruvanta kartana sannidhiyalli ee reetiyagi naavu samarpisade iddare ಈ ರೀತಿಯ ಕಲಭೆಗಳಲ್ಲಿಯೂ ಅದೇ ರೀತಿ ನೋವುಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಸ್ನೇಹ ನಿಧಿಯಾದ ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಂಡರೆ ವಿಶ್ವಾಸದಿಂದ ಇದ್ದರೆ ಹಲವು ವೇದನೆಗಳನ್ನು ನೋವುಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಆದರೆ ಈ ನೋವುಗಳನ್ನು ಸಹಿಸಿಕೊಂಡು ನಿಲ್ಲುವವನು ಕರ್ತನ ಸನ್ನಿಧಿಯಲ್ಲಿ ಉತ್ತಮ ಪುರುಷನಾಗಿ ಮನುಷ್ಯನಾಗಿ ರೂಪಾಂತರ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇಟ್ ಈಸ್ ಅವರ್ ಡ್ಯೂಟಿ ಟು ಪ್ರೇ ಫಾರ್ ದ ಎಂಟೈರ್ ಹ್ಯುಮ್ಯಾನಿಟಿ ಟು ಹ್ಯಾವ್ ದ ರಿಯಲ್ ಪೀಸ್ ಆನ್ ಎರ್ತ್ ಆ್ಯಂಡ್ ಐ ರಿಯಲಿ ಹೋಪ್ ದ ಇಂಟರ್ಸೆಷನ್ ಥ್ರೂ ನೊರೋನಾ ಪಾಪ ಕುಡ್ also help the process of healing of the entire community. nammellara jawabdari agide
ಈ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ನಡೆಸೋದು. ಈ ಲೋಕದಲ್ಲಿ ಶಾಂತಿ ಉಂಟಾಗಲು ಪ್ರಾರ್ಥನೆ ನಡೆಸುವಂಥ ಜವಾಬ್ದಾರಿ ನಮಗೆ ಇದೆ. ಅದಕ್ಕೋಸ್ಕರ ಉತ್ತಮ ಮಧ್ಯಸ್ಥಿಕೆಯನ್ನು ಯಾಚಿಸಲಿಕ್ಕೆ, ಅಭಯವನ್ನು ಕೊಡಲಿಕ್ಕೆ ಸಂತ ನೊರೋನರವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥನೆ ನಡೆಸುವುದು ಉತ್ತಮವಾಗಿರುತ್ತದೆ ಎಂಬುದಾಗಿ ಇವರು ತಿಳಿಸ್ತಾ ಇದ್ದಾರೆ. ಆ ಸಂತರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಲೋಕದ ಶಾಂತಿಗೋಸ್ಕರ ನಿಜವಾದಂತಹ ದೈವಿಕವಾದ ಶಾಂತಿ ಈ ಲೋಕದಲ್ಲಿ ವಾಸ ಮಾಡಲಿಕ್ಕೆ, ವಸಿಸಲಿಕ್ಕೆ, ಸ್ಥಾಪಿತವಾಗಲಿಕ್ಕೆ ಸಂತ ನೊರೋನ ಮಧ್ಯಸ್ಥಿಕೆ ಉತ್ತಮವಾಗಿರುತ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. We have to take a vow and pledge that we won't be under any circumstances, we won't be intolerant to other communities, to other religious people, to other issues. Rather, we will be following the way of our Lord, which is none other than suffering, suffering until death, suffering until bearing the cross. ಈ ನಿಮಿಷದಲ್ಲಿ ನಾವೊಂದು ಪ್ರತಿಜ್ಞೆ ತೆಗೆಯಬೇಕಾಗಿದೆ. ಅದು ಯಾವುದೆಂದರೆ, ಯಾವುದೇ ಸಂದರ್ಭದಲ್ಲಿಯೂ ಮತ್ತೆ ಯಾವುದೇ ಜಾತಿಯಾಗಲಿ ಮತದಾಗಲಿ ಅವರೊಂದಿಗೆ ಜಗಳವನ್ನು ಮಾಡದೆ, ಯಾವುದೇ ನೋವುಗಳು ಬಂದರೂ, ಯಾವುದೇ ವೇದನೆ ಬಂದರೂ, ಜೀವನದ ಕೊನೆಯ ತನಕ ಅದನ್ನು ಸಹಿಸಿಕೊಂಡು ಕ್ರಿಸ್ತನು ತೋರಿಸಿಕೊಂಡಂತಹ ದಾರಿಯಲ್ಲಿ ನಡೆದುಕೊಂಡು ಶಾಂತಿಯ ಸಂಕೇತವಾಗಿ, ಶಾಂತಿಯ ಮನುಷ್ಯರಾಗಿ ಈ ಲೋಕದಲ್ಲಿ ಜೀವನ ನಡೆಸುತ್ತೇವೆ ಎಂಬ ಪ್ರತಿಜ್ಞೆಯನ್ನು ನಾವು ತೆಗೆಯಬೇಕಾಗಿದೆ. ಯು ಸಿ, ಬಿಫೋರ್ ಅಟ್ ಲೀಸ್ಟ್ ಹಾಫ್ ಎ ಸೆಂಚುರಿ, ಅವರ್ ಮಹಾತ್ಮ ಗಾಂಧಿ, ಫಾದರ್ ಆಫ್ ದ ನೇಷನ್, ಹಿ ಕ್ಲಿಯರ್ಲಿ ರೆಕಗ್ನೈಸ್ ದ ಪಾತ್ ಆಫ್ ಜೀಸಸ್ ಕ್ರೈಸ್ಟ್, ದ ಪಾತ್ ಆಫ್ ಸಫರಿಂಗ್, ದ ವೇ ಆಫ್ ಸತ್ಯಾಗ್ರಹ, ಅಂಡ್ ಹಿ ಪ್ರೊಕ್ಲೇಮ್ಡ್ that with guns and bombs you cannot win at all. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ದೇಶದ ರಾಷ್ಟ್ರಪಿತರಾಗಿರುವಂತಹ ಮಹಾತ್ಮ ಗಾಂಧೀಜಿಯವರು ಕರ್ತನ ಅವರ ಉಪದೇಶವನ್ನು ಸ್ವೀಕರಿಸಿಕೊಂಡು ಅಹಿಂಸೆಯ ಮಾರ್ಗದಲ್ಲಿ ಸಂಚರಿಸಿದರೆ ಮಾತ್ರ ನಮಗೆ ಜಯವನ್ನು ಪಡಲಿಕ್ಕೆ ಸಾಧ್ಯವಾಗ್ತದೆ, ಶಾಂತಿಯಿಂದ ಸಮಾಧಾನದಿಂದ ಜೀವನ ನಡೆಸಲು ಸಾಧ್ಯವಾಗ್ತದೆ ಎಂಬುದಾಗಿ ಕರ್ತನ ಉಪದೇಶವನ್ನು ಸ್ವೀಕರಿಸಿಕೊಂಡು ಆ ಮಾರ್ಗದಲ್ಲಿ ಸಂಚರಿಸಿದವರಾಗಿದ್ದಾರೆ. Now you see, though all the nations, you know, highly powered nations like USA, like European countries, like USSR, like Russia, India, and so on, they all have bombs, guns, and all the weapons, but with those things, the common community is never getting peace. Rather, every day issues, problems are arising. Even every day there are gunshots in US. Even yesterday there was gun range and shots in Germany. People are dying like anything. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಲೋಕದ ಶಕ್ತಿಶಾಲಿ ರಾಷ್ಟ್ರಗಳಾಗಿರುವಂತಹ, ಉದಾಹರಣೆಗೆ ಅಮೆರಿಕ, ರಷ್ಯಾ, ಚೀನಾ, ಅದೇ ರೀತಿ ಭಾರತ ದೇಶವು, ಹೀಗೆ ಹಲವು ದೇಶಗಳು ಹಲವು ರೀತಿಯಿಂದ ನಾಶವನ್ನು ಮಾಡುವಂತಹ ಬಾಂಬುಗಳನ್ನು, ಬಂದೂಕುಗಳನ್ನು, ಅದೇ ರೀತಿ ಆಕ್ರಮಣ ಮಾಡಲಿಕ್ಕೆ ಬೇಕಾದ ಎಲ್ಲ ಆಯುಧಗಳನ್ನು ಹೊಂದಿದೆ. ಆದರೆ ಈ ಆಯುಧಗಳನ್ನು ಉಪಯೋಗಿಸಿಕೊಂಡು ಈ ಲೋಕದ ಸಾಮಾನ್ಯ ಜನರಿಗೆ ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ನೋಡುವುದಾದರೆ ಹಲವು ದಿನಗಳಿಂದ ಹಲವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ, ಅಮೇರಿಕ ದೇಶದಲ್ಲಿ ಬಂದೂಕಿನಿಂದ ಗುಂಡಿಕ್ಕಿಕೊಂಡು ಹಲವರನ್ನು ಸಾಯಿಸುವುದು. ಅದೇ ರೀತಿ ನಿನ್ನೆ ನಾವು ಜರ್ಮನಿಯಲ್ಲಿ ನೋಡಿದ್ದೇವೆ, ಬಂದೂಕಿನಿಂದ ದಾಳಿ ಮಾಡಿಕೊಂಡು ಹಲವರನ್ನು ಕೊಂದಂತಹ ವಿಷಯವನ್ನು. ಈ ರೀತಿಯ ಆಯುಧಗಳಿಂದ, ಬಾಂಬ್ಗಳಿಂದ ಯಾವುದೇ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಬಟ್ ವಿ ನೋ only suffering, only death could win. That is the lesson that Jesus Christ taught us. That is the lesson for which lesson all our saints, especially Father Noronha and Bishop Alvares Julius, worked for. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಲೋಕದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕಾದರೆ, ನಮ್ಮ ಜೀವನದಲ್ಲಿ ಸಮಾಧಾನ ಉಂಟಾಗಬೇಕಾದರೆ, ಕಷ್ಟತೆಯನ್ನು ಸಹಿಸಿಕೊಂಡು
ಕರ್ತನ ಮಾರ್ಗದಲ್ಲಿ ಸಂಚರಿಸಿ ಜೀವನ ನಡೆಸಿದರೆ ಮಾತ್ರ ನಮ್ಮ ಜೀವನದಲ್ಲಿ ಸಮಾಧಾನವನ್ನು ಈ ಲೋಕದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಚರ್ಚಿನ ಸಭೆಯ ಎಲ್ಲ ಸಂತರನ್ನು ನಾವು ನೋಡುವುದಾದರೆ, ಅವರ ಜೀವನ ಶೈಲಿಯನ್ನು ನಾವು ನೋಡಿದರೆ, ಅವರೆಲ್ಲರೂ ಈ ಕಷ್ಟತೆಯನ್ನು ಸಹಿಸಿಕೊಂಡು ಜೀವನದ ಕೊನೆಯ ತನಕ ಅಂತ್ಯದವರೆಗೂ ಅದನ್ನೆಲ್ಲ ಸಹಿಸಿ ಕರ್ತನ ಮಾರ್ಗದಲ್ಲಿ ಸಂಚರಿಸಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಶ್ರಮಿಸಿದರಾಗಿದ್ದಾರೆ. ಸಂತ ನೊರೋಣ ಮತ್ತು ಅಲ್ವಾರಿಸ್ ಬಿಷಪ್ರವರ ಜೀವನವನ್ನು ನೋಡಿದರೆ, ಅವರ ಜೀವನದ ಕಾಲದಲ್ಲಿ ಅನೇಕ ಕಷ್ಟಗಳನ್ನು ಅನೇಕ ವೇದನೆಗಳನ್ನು ಸಹಿಸಿದರು. ತಾವು ನಡೆದಂತಹ ದಾರಿಯಲ್ಲಿ ದೃಢ ನಿಶ್ಚಯದಿಂದ ಸಂಚರಿಸಿ ಕರ್ತನ ಮಾರ್ಗವನ್ನು ಸ್ವೀಕರಿಸಿ ಜೀವನ ನಡೆಸಿದವರಾಗಿದ್ದಾರೆ. ಸೊ ನೌ ಲೆಟ್ ಅಸ್ ಒನ್ಸ್ ಅಗೇನ್ ಟೇಕ್ ಎ ಸ್ಟ್ರಾಂಗ್ ಡಿಸಿಷನ್ ದಟ್ ವಿ ವುಡ್ ಬಿ ನೆವರ್ ಪ್ರೊವೊಕೇಟೆಡ್ by any sort of wrath, rage, and we do not believe in any sort of attacking others. Guns and bombs, they could be used only for destruction. You cannot save anyone with those weapons. So take personally a decision that I will be a peacemaker. We are all, but once again, take that decision in our personal life. I will be a lover of peace, and then only I will be a follower of Jesus Christ. ಈ ನಿಮಿಷದಲ್ಲಿ ನಾವು ಒಂದು ದೃಢವಾದ ತೀರ್ಮಾನವನ್ನು ನಾವು ತೆಗೆಯಲೇಬೇಕಾಗಿದೆ. ಅದು ಯಾವುದೆಂದರೆ, ಯಾವುದೇ ಕಾರಣಕ್ಕೂ ಈ ಸಮೂಹದಲ್ಲಿ ಜಗಳವಾಗಲಿ ಗಲಭೆಯಾಗಲಿ ಸೃಷ್ಟಿಸಲಿಕ್ಕೆ ನಾನು ತಯಾರಾಗುವುದಿಲ್ಲ. ಕರ್ತನ ಮಾರ್ಗವನ್ನೇ ಸ್ವೀಕರಿಸಿಕೊಂಡು ಸಮಾಧಾನವನ್ನು ರೂಪಿಸುವಂಥ ಶಾಂತಿಯ ಪುರುಷನಾಗಿ ಮನುಷ್ಯನಾಗಿ ರೂಪಾಂತರ ಹೊಂದಲಿಕ್ಕೆ ಇವತ್ತಿನಿಂದ ನಾನು ಒಂದು ದೃಢ ನಿಶ್ಚಯವನ್ನು ತಗೊಳ್ತೇನೆ ಎಂಬ ವಿಶ್ವಾಸದಲ್ಲಿ ನಾವು ಇಲ್ಲಿಂದ ಮುಂದೆ ಬರೆಯಬೇಕು. ಬಂದೂಕಿನಿಂದಾಗಲಿ, ಯಾವುದೇ ಬಾಂಬುಗಳಿಂದ ಆಗಲಿ, ಯಾವುದೇ ಆಯುಧಗಳಿಂದಾಗಲಿ ಸಮಾಧಾನವನ್ನು ಸೃಷ್ಟಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕರ್ತನ ಮಾರ್ಗದಲ್ಲಿ ಸಹಿಸಿ ಕರ್ತನ ಸ್ವಭಾವವನ್ನು ಸ್ವೀಕರಿಸಿ ಶಾಂತಿಯನ್ನು ಸ್ಥಾಪಿಸುವಂತಹ ಒಬ್ಬ ಉತ್ತಮ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವನ ನಡೆಸಲಿಕ್ಕೆ ತೀರ್ಮಾನ ತೆಗೆಯಬೇಕಾದ ನಿಮಿಷವಾಗಿದೆ. And finally, let us also take all these issues, you know, all issues which are prevailing on the face of earth, whether it is in our own family, in our own community, you know, tensions between nations, you know that issues are mounting like anything in Kashmir. We are friends. We are neighbors. We are actually one people, that people of India and Pakistan. We are quarreling each other for unnecessary reasons. So it is our duty to pray for our brothers and sisters. Let God make the humanity understand that suffering is the perfect way. So let us remember all these things and let us earnestly and diligently take intercession of Papa Noronha for settling issues of the world. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ನೋಡುವಂತಹ ಎಲ್ಲ ವಿಷಯಗಳನ್ನು ಪ್ರತ್ಯೇಕವಾಗಿ ನಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ನಮ್ಮ ನೆರೆಕರವರಲ್ಲಾಗಿರ್ಬೋದು, ನಮ್ಮ ಕಮ್ಯುನಿಟಿಯಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು, ಇಡೀ ಜಗತ್ತಿನಲ್ಲಿ ಆಗಿರ್ಬೋದು, ಅಲ್ಲಿ ನಡೆಯುವಂತಹ ಎಲ್ಲ ಗಲಭೆಗಳನ್ನು, ಎಲ್ಲ ತೊಂದರೆಗಳನ್ನು, ಎಲ್ಲ ನೋವುಗಳನ್ನು ನಮ್ಮ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಅದರ ಶಾಂತಿಗೋಸ್ಕರ ನಾವು ಶ್ರಮಿಸುತ್ತಾ ಪ್ರತ್ಯೇಕವಾಗಿ ಭಾರತ ದೇಶದಲ್ಲಿ ನಡೆಯುವಂತಹ ಎಲ್ಲ ಗಲಭೆಗಳು, ಎಲ್ಲ ಬಂದೂಕಿನಿಂದ ಆಯುಧಗಳಿಂದ ಆಗುವಂತಹ ದಾಳಿಗಳನ್ನು ಸ್ಮರಿಸುತ್ತಾ ಪಾಕಿಸ್ತಾನದ ಸಹೋದರರೊಂದಿಗೆ ನಾವು ಸಹೋದರರಾಗಿದ್ದೇವೆ, ಶಾಂತಿಯ ಪುರುಷರಾಗಿದ್ದೇವೆ ಎಂಬ ಮೆಸೇಜನ್ನು ಕೊಟ್ಟುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಇಡೀ ಲೋಕದ ಸುಖಕ್ಕಾಗಿ, ಸಮಾಧಾನಕ್ಕಾಗಿ ಪ್ರತ್ಯೇಕವಾಗಿ ಇವತ್ತು ಯಾರ ಹಬ್ಬವನ್ನು ನಾವು ಆಚರಿಸುತ್ತೇವೋ ಆ ಸಂತರ ಮಧ್ಯಸ್ಥಿಕೆಯಲ್ಲಿ ಅಭಯವನ್ನು ಇಟ್ಟುಕೊಂಡು ಅವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಶಾಂತಿ ಸಮಾಧಾನವು ಕರ್ತನಿಂದ ನಮಗೆ ಲಭಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. May our Lord and Savior Jesus Christ make us worthy to take his cross as it was taken by Papa Noronha and follow him for the glory of the Father, the Son, and the Holy Spirit forever and ever. Amen. Santa Noronha ravaru vaisidantaha aa kartana shilubeyannu
ಅತಿ ಆಳವಾದ ವಿಶ್ವಾಸದಿಂದ ಕರ್ತನ ಆ ಶಿಲುಬೆಯನ್ನು ವಹಿಸಿಕೊಂಡು ಅವರ ಹಿಂಬಾಲಕರಾದ ಅವರ ಆರಾಧಕರಾದ ಮಧ್ಯಸ್ಥಿಕೆ ಯಾಚಿಸುವಂಥ ನಮಗೆ ಯೋಗ್ಯತೆ ಲಭಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಾರ್ತಂ ನೀತಿಯ ನಿನ್ನ ಆಚಾರ್ಯನ್ಮಾರಂ ಮಹಿಮೆಯ ನಿನ್ನಯವನ್ಮಾರಂ ಆಲೇ ಲುಯ್ಯವುಗಾಲೇ ಲುಯ್ಯ ನಿನ್ನ ಅಭಿಷಿಕ್ತ ಮುಖಂ ತಿರುಪಿಕ್ಕಲ್ಲೇ ನಿಂದಾಸಂದಾವೀದಿನ್ ಮೂಲಂ ಪವಿತ್ರ ಸುವಾರ್ತೆರ್ ಪವಿತ್ರಾಯ ಸಲ್ಲೇ ಸಕ್ರಾಚೇ ಪರ ಪುರದೈ ಸಪಿತ ಸನ್ ಅಂಜ ಸಂಗತ ಅಸೋಮಿ ಸೌಮಿಂಗಲ ಸ್ಕುರಿಯಲಾಯಿ ಸೋ तुझी सेवा के लिए सक्रम ಪುರ್ಗ್ಯಾನ್ ಸೋಮೋ ಖರ್ಚತರನ್ ಹಾಲೇ ಲೋಯೋ ಹಾಲೇ ಲೋಹ್ಯಪ್ಲನವರ್ ಬೇತ್ಯಂ ಸೋಮಿ ಮೋಕರ್ದಾಂ ಅಬ್ಸಲ್ಯೂಷನ್ ಪ್ರೇಯರನ್ನು ಸ್ವೀಕರಿಸಿದವರು ಮಾತ್ರ ಪವಿತ್ರವಾದ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಮುಂದೆ ಬರಬೇಕು. ಪ್ರಾರ್ಥನೆಯೊಂದಿಗೆ ಎಲ್ಲರೂ ಇದರಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೆ. ಮುಜ ಸಮ್ಯ ತುಕ ಸೇವು ಮಕ ಫವುಕರ್ ತುಜ ಪವಿತ್ರ ಕುಡಿಯನ್ ಮುಜಿ ವಾಯ್ಟ್ ಅಶನ್ನು ಪೈಸ್ಕರ್ ಅನಿ ತುಜ ಜೀವಿತ ರಕ್ತ ಮುಜಿ ವಾಯ್ಟ್ ಚಿನ್ನ ಬುಕ್ಸಿ ಮುಜ ಸಮ್ಯ ಮುಜ ದೇವ ಪತ್ಕಂಚ ಬುಕ್ಸಣೆ ಅನಿ ವಾಯ್ಟ್ ಅಚ ಫರಿಕ್ಪಣ ತುಜತೆ ಹಾಂ ಫೌಜ್ ಐಶಕರ್ ಆಮೇನ್.